ದೇವೇಗೌಡರು ಇಬ್ಬರ ಮೇಲೆ ಹಾಕೊಂಡು ಹೋಗ್ತಾವ್ರೆ ಹತ್ರದಲ್ಲಿ ಐತಿ ನಾಗರ ಮೇಲೆ ಹೋಗೋದು. ದೇವೇಗೌಡರು ಇಬ್ಬರ ಮೇಲೆ ಹಾಕೊಂಡು ಹೋಗ್ತಾವ್ರೆ ಹತ್ರದಲ್ಲಿ ಐತಿ ನಾಗರ ಮೇಲೆ ಹೋಗೋದು. ಈ ಶೋಕಿಗೆ ಅಥವಾ ಮುಖಸ್ತುತಿ ಮಾಡೋದಕ್ಕೆ ರಾಜಕಾರಣ ಮಾಡೋದು ಬೇಡ. ನಾನು ಎಲೆಕ್ಷನ್ಗೆ ಎಮ್ ಎಲ್ ಎಗೆ ಸ್ಪರ್ಧೆ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ನಾನು ಎಮ್ ಎಲ್ ಎ ಆದ್ರೆ ನೀವೆಲ್ಲ ಎಮ್ ಎಲ್ ಎಗಳಿದ್ದಂಗೆ ಗೊತ್ತಾಯ್ತಾ? ನೀವು ಎಮ್ ಎಲ್ ಎಗಳಿಗೆ ರಾಜಣ್ಣ ನಿಂತವ್ನೆ ಅಂತಲ್ಲ, ನಾನೇ ನಿಂತಿದ್ದೀನಿ ಅಂತ ನೀವು ಹೋರಾಟ ಮಾಡಬೇಕು. ನೀವು ಹೋರಾಟ ಮಾಡಿ ನಾನು ಎಮ್ ಎಲ್ ಎ ಆದರೆ ನಾನು ಸುಮ್ಮನೆ ನಾಮಕ ಅವಸ್ಥೆ ಇರ್ತೀನಿ. ನೀವುಗಳೇ ಯಾವ ಆಫೀಸ್ ಇರ್ಬೋದು, ಯಾವ ಅಧಿಕಾರಿ ಇರ್ಬೋದು, ಏನೇ ಆಗಬೇಕಾದ್ರೆ ನೀವೇ ಕೇಳುವಂಥ ಶಕ್ತಿ ನಿಮಗೆ ಬರ್ತದೆ. ಇಲ್ಲ ನೀವು ಇವತ್ತು ಏನಪ್ಪ ಕೇಳ್ತೀವಿ, ಯಾವ್ದೋ ಕರೆಂಟ್ ಬರಲಿಲ್ಲ ಅಂತಿದ್ದಂಗೆ ಸುಮ್ಮನಿದ್ದೀರ. ಎಲ್ಲ ನಾನು ಅವತ್ತು ಎಮ್ಮ ಸತ್ತೋಗಿ ಬಂದಾಗ ನಾನು ಬೈದಿದ್ದಕ್ಕೆ ಬಂತು. ಹೌದಲ್ಲ, ನಾನು ಇಲ್ಲಿ ನಾನು ಎಮ್ ಎಲ್ ಎ ಇದ್ರೆ ನೀವೇ ಹೇಳಿ ಮಾಡಿಸ್ಕೊತಿದ್ರಿ. ಅದಕ್ಕೆ ನೀವು ನಾನು ಎಮ್ ಎಲ್ ಎ ಅಲ್ಲ ಆಗೋದು, ನೀವುಗಳು ಎಮ್ ಎಲ್ ಎ ಆಗೋದು. ನೀವು ಎಮ್ ಎಲ್ ಎಗಳು ಆಗೋದಾದ್ರೆ ನೀವು ಎಲೆಕ್ಷನ್ ನಿಂತಿದ್ದೀನಿ ನಾನೇನೆ ಅಂತಕ್ಕಂಥ ರೀತಿಯಲ್ಲಿ ಮನಸ್ಸಲ್ಲಿ ಭಾವನೆ ಇಟ್ಕೊಂಡು ನೀವು ಹೋರಾಟ ಮಾಡಬೇಕು. ಆವಾಗ ನಮಗೆಲ್ಲಕ್ಕೆ ಸಾಧ್ಯ ಆಗ್ತದೆ. ಅದು ಬಿಟ್ಬಿಟ್ಟು ಬರೋದು ಏನು ಸಮಯ ನಾನು ಇಷ್ಟು ಹಾಕಲ್ಲ ಕಣ್ಣ ಅಂದರೆ ಆಯ್ತು ಹೋಗಲ್ಲ ಅಂದ್ಬಿಡೋದು. ಯಾಕಲ್ಲೇ ಹಾಕಲ್ಲ ಬಾರೋ ಇಲ್ಲಿ ಏನಾಗಬೇಕು ನಿನಗೆ ಎಂದು ಹೇಳೋವಂಥದ್ದನ್ನು ಮಾಡಬೇಕಲ್ಲ. ನೀವು ಯಾರು ಆ ಮನಸ್ಥಿತಿ ಮೊನ್ನೆ ಚುನಾವಣೆಯಲ್ಲಿ ಕಾಣಲಿಲ್ಲ, ಇನ್ನಿ ಚುನಾವಣೆಯಲ್ಲಿ ಮಾಡಿದ್ದೀನಿ ಇಲ್ಲ ಅಂತ ನಾನು ಹೇಳೋದು. ಮೊನ್ನೆ ಚುನಾವಣೆಯಲ್ಲಿ ಅದು ನಮಗೆ ಕಾಣಲಿಲ್ಲ. ಅದಕ್ಕೋಸ್ಕರ ದಯಮಾಡಿ ಮುಂದಿನ ದಿನಮಾನಗಳಲ್ಲಿ ಬರ್ತೀನಿ ನಾನು. ಪ್ರತಿ ಗ್ರಾಮ ಪಂಚಾಯತಿಗೂ ಬರ್ತೀನಿ, ಪ್ರತಿ ಬೂತ್ಗೂ ಬರ್ತೀನಿ, ಪ್ರತಿ ಮನೆ ಬಾಗಿಲಿಗೂ ಬರ್ತೀನಿ. ಬಂದು ಓಟನ್ನ ಕೇಳ್ತೀನಿ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ನನಗಿದು ಕಡೆ ಎಲೆಕ್ಷನ್, ಇನ್ನೊಂದು ತಿರುಗಿ ಎಲೆಕ್ಷನ್ ನಿಲ್ಲಕೋ ನಿಂತ್ಕೊಂಡು ನಿಲ್ಲೋದಿಲ್ಲ. ಯಾಕೆಂದ್ರೆ ನನಗೆ ಈಗ ಆಗಲೇ 72 ವರ್ಷ, ಇನ್ನು 5 ವರ್ಷ ಆದ್ರೆ 77 ಅಷ್ಟು ಕಾಲ ಕೈಗೆ ಕಾಲು ಎಲ್ಲ ಅಲ್ಲಾಡ್ಸಿರ್ತವೆ, ನಡೆಯೋಕ್ಕೂ ಆಗಲ್ಲ. ಅದರಿಂದ ನನಗಿದು ಕಡೇ ಚುನಾವಣೆ ಜೀವಮಾನದಲ್ಲಿ ಗೊತ್ತಾಯ್ತಾ? ಸರ್ಕಾರ ಬಂದ್ರೆ ಮಂತ್ರಿ 100 ಕ್ರೋರ್ ಆಗ್ತೀನಿ. ಯಾರು ಆಗೋದಿಲ್ಲ ಮೊದಲು ಬೆಳಗ್ಗೆ ಲಕ್ಷ್ಮೀನಾರಾಯಣ ದೇವೇಗೌಡರು ಇಬ್ಬರ ಮೇಲೆ ಹಾಕೊಂಡು ಹೋಗ್ತಾವ್ರೆ ಹತ್ರದಲ್ಲಿ ಐತಿ ನಾಗರ ಮೇಲೆ ಹೋಗೋದು. ಅಲ್ಲಪ್ಪ ಬಿಡು, ಅದಕ್ಕೆ ಸೋತಿದ್ದು. ನಾನು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದೀನಿ, ನಾನು ಯಾವುದೇ ರೀತಿಯಲ್ಲಿ ತಪ್ಪನ್ನು ಕೂಡ ಮಾಡಿಲ್ಲ, ವಾದವನ್ನು ಕೂಡ ಮಾಡೋದಿಲ್ಲ. ಏನು ದೇವೇಗೌಡರಿಗೆ ಅವರ ಮನಸ್ಸಿಗೆ ಬೇಸರ ಆಗಿತ್ತು ಈ ಪದ ಬಳಕೆಯಿಂದ ನಾನು ವಿಷಾದ ವ್ಯಕ್ತಪಡಿಸಿ ಅವರ ಜೊತೆ ಹೋಗ್ತೇನೆ. ಅವರನ್ನು ಕೂಡ ಖುದ್ದಾಗಿ ಅವ್ರ ಮನೆಗೆ ಹೋಗಿ ಭೇಟಿ ಮಾಡಿ ಈ ಸಂಗತಿಗಳನ್ನೆಲ್ಲ ಹೇಳ್ತೇನೆ. ಅವರ ಮಾತನ್ನು ನಿಮ್ಮ ಮೂಲಕ ಈ ಒಂದು ಜಿಲ್ಲೆಯ ನಾಡಿನ ಜನರಿಗೆ ನಾನು ತಿಳಿಸಲಿಕ್ಕೆ ಬಯಸ್ತೇನೆ. ಸ್ಟೂಡೆಂಟಲ್ಲ ನೀವು ಇದ್ದ ಮುಂದೆ ತೋರಿಸಿ ನಾನು ಹೇಳುತ್ತಲ್ಲ, ನಾನು ಆ ಓಬಿ ಅವರು ನನಗೆ 2004 ಇದೆ ದೇವೇಗೌಡ ನನಗೆ ಟಿಕೆಟ್ ಕೊಟ್ಟು ಅವಾಗ ಎಲೆಕ್ಷನ್ ಮಾಡಿದ್ವಿ. ಅವರು ಲಾಸ್ಟ್ ಟೈಮ್ ಫೀವರ್ ಇತ್ತು ಅವ್ರಿಗೆ, ಆದರೂ ಕೂಡ ಬಂದು ಚುನಾವಣೆ ಮಾಡಿದ್ರು. ನಾನು 1251 ಮಾತ್ರ ಗೆದ್ದಿದ್ದೆ, ಅದು ನಿಯಂತ್ರಕ್ಕೆಲ್ಲ ಇದ್ದೇ ಇದೆ. ಇವರು ಚುನಾವಣೆ ಸಂದರ್ಭದಲ್ಲಿ ಅವ್ರು ಮಾಡಿದಂತ ಇದನ್ನು ನಾನು ಯಾವತ್ತೂ ಕೂಡ ಮರೆಯೋದು ಇಲ್ಲ. ನನಗೊಂದು ರೀತಿಯಲ್ಲಿ ಅವರು ರಿಫಾರ್ಮ್ ಕೊಟ್ಟಿದ್ದು ನನಗೆ ಒಂದು ದೊಡ್ಡ ಶಕ್ತಿ. ಮತ್ತೆ ದೊಡ್ಡನೇ ಓಡಿನಲ್ಲಿ ಮಾತ್ರ ನನಗೆ ನೀಡಿ ಬಂದಿದ್ದಾರೆ 5,500 ಓಟ್ ನೀಡಿದ್ರು. ಅದಕ್ಕೋಸ್ಕರ ಆ ಓಡಿ ಜನರ ಬಗ್ಗೆ ನಾನೊಂದು ಒಳ್ಳೆ ಮಾತುಗಳನ್ನು ಆಡಿದ್ದೇನೆ. ಈ ಓಟಿನಲ್ಲಿ ನನಗೆ 2004 ನಾನು ಸ್ಪರ್ಧೆ ಮಾಡಿದಾಗ ನೀವು ಹೆಚ್ಚು ಬಹುಮತ ಕೊಟ್ಟಿದ್ರು. ಈಗ ಬಹುಮತ ಕೊಡಬೇಕು ಈ ಚುನಾವಣೆಯಲ್ಲಿ, ನನ್ನೊಂದು ಕಡೆ ಚುನಾವಣೆ ಅಂತ ಹೇಳಿ ಅವರು ಕಡೆ ಚುನಾವಣೆ ಅಂತ ಪದೇ ಪದೇ ಅನುಭವಿಸಲು ಹೇಳಿದಾಗ ಒಮ್ಮೆ ಯಾವಾಗ ಕೂತಿದ್ದು ನಾಡಿ ಅನ್ಸು ಏ ಕಡೆದಂತೆ ಯಾಕೆ ಹೇಳ್ತೀನಿ ಸ್ವಾಮಿ, ನೀವು ದೇವೇಗೌಡರು ಇಬ್ಬರು ಕೂತಿದ್ದು ಅಂತ ಯಾಕೆ ಕಂಡು ರಾಜಕೀಯ ಮಾಡ್ತಾ ಇರುವ ಎರಡೋ ನಾಲ್ಕವೆಲ್ಲ ಬೇಕಿಲ್ಲ ನನಗೆ. ನಂದಂತೂ ನಾನು ಚುನಾವಣೆ ನಿಲ್ಲೋದಿಲ್ಲ, ಕಡೆ ಚುನಾವಣೆ ಅಂತ ಹೇಳಿದಂತಮ್ಮ. ಈ ಪದ ಬಳಕೆಯಿಂದ ಮತ್ತೊಮ್ಮೆ ನಾನು ಹೇಳ್ತಕ್ಕಂಥದ್ದು ಹೇಳಿದ್ರೆ, ಆ ಪದ ಬಳಕೆಯಿಂದ ಯಾರಾದರೂ ಅದನ್ನು ತಪ್ಪಾಗಿ ಅರ್ಥೈಸಿಕೊಂಡು ಅವ್ರಿಗೇನಾದ್ರೂ ಮನಸ್ಸು ಬೇಜಾರಾಗ್ತದೆ. ನಾನು ಅವ್ರಿಗೆ ವಿಚಾರ ಆಯ್ತು. ಈಗ ನೋಡಿ ನಾನು ಹೇಳಿದ್ನಲ್ಲ, ತಳ ಸಮುದಾಯದ ವ್ಯಕ್ತಿಗಳು ರಾಜಕೀಯ ಅಧಿಕಾರವನ್ನು ಹಿಡಿತಕ್ಕಂಥದ್ದಕ್ಕೆ ತಪ್ಪಿಸ್ತಕ್ಕಂಥ ಪ್ರಯತ್ನ ಇವೆಲ್ಲ ಮಾಡ್ತಕ್ಕಂಥ ಗುಂಡುಗಳು. ಅದರಿಂದ ನಾನು ಇದಕ್ಕೆಲ್ಲ ಎದುರೊಂದು ಇಡ ಅಧಿಕಾರ ಬಂದರು ಒಂದೇ ಹೋದ್ರು ಒಂದೇ. ಆದರೆ ಈ ರೀತಿಯ ದೇಶವಧೆ ಮಾಡುವಂಥ ಕೆಲಸ ಯಾರು ಮಾಡಬೇಕು? ಯಾವ ಭೇಟಿ ಮಾಡ್ತಾರೆ ಸರ್? ನಾನು ಅವರು ಬೆಂಗಳೂರಲ್ಲಿ ಇವತ್ತು ಸಿಗ್ತಾರೆ ನಾಳೆ ಸಿಗ್ತಾರೆ, ಅವ್ರು ಯಾವತ್ತು ಸಮಯ ಕೊಡ್ತಾರೆ ಆ ಸಮಯ ಹೋಗಿ ಅವ್ರು ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಎಲ್ಲ ಸಂಗತಿಗಳನ್ನು ತಿಳಿಸ್ತಿದ್ದಾರೆ. ನಾನು 5,000 ಜನ ಸೇರಿಸಲು 5,000 ಜನ ಸೇರಿಸ್ತಿದ್ದೆ, ಅದಕ್ಕೋಸ್ಕರ ನಾನು ಕನ್ಫರ್ಮೇಶನ್ ಹೋಗೋದಿಲ್ಲ. ಆದ್ರೆ ನಾನು ವಿಷಾದ ವ್ಯಕ್ತಪಡಿಸಿ ಅವನ ಖುದ್ದಾಗಿ ಭೇಟಿ ಮಾಡಿ ಕ್ಷಮೆ ಯಾಚಿಸ್ತೀನಿ ಅಂತ ಹೇಳ್ತಾರೆ. ಈ ಮತ್ತೇನಿದ್ದಾನು ನೀವು ಪ್ರತಿಭಟನೆ ಮಾಡೋದು, ಪ್ರತಿಭಟನೆ ಮಾಡಲೇಬೇಕು ಅಂತ ಮಾಡ್ಕೊಳ್ಳಿ. ನಾನೇನು ಅದಕ್ಕೆ ಏನು ಮಾಡೋದು?
ಗೌರಿ ಶಂಕರ್ ಹೇಳಿಕೆ ಕೊಟ್ಟಿದ್ದಾರೆ, ಇವಾಗ ಎಚ್ಚರಿಕೆ ಕೊಟ್ಟಿದ್ದಾರೆ, ಒಕ್ಕಲಿಗರು ನೀವು ತುಮಕೂರು ಕೆಣಪ್ತಾ ಇದೀರಾ, ಒಕ್ಕಲಿಗರು ನಾವೇನು ಅಂತ ತೋರಿಸ್ಬೇಕಾಗುತ್ತೆ ಅಂತ ತೋರಿಸೋದು. ಜಡಬೈದೆ ಯಾರು ರಾಜಕಾರಣದಲ್ಲಿರೋ ಅಂತ ವ್ಯಕ್ತಿ ಯಾವುದೇ ಒಂದೇ ಜಾತಿ ಮತದಿಂದ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಾ ಜಾತಿಯ ಮತದಾರರ ವಿಶ್ವಾಸವನ್ನ ಯಾರು ಇಟ್ಕೊಂಡಿರ್ತಾರೆ ಅವರು ಮಾತ್ರ ಚುನಾವಣೆಗಳಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಅವರು ಹೇಳ್ಕೊಂಡ್ರೆ ಅದು ಅವ್ರು ಮಾತಾಡ್ತಾರೆ, ನಾವು ಮಾತ್ರ ನಮ್ದು ಅದು ಒಂದು ನೋಡಿ. ಯಾವ್ದೋ ಫೋನ್ ಬಂದಿದ್ದ, ನಾನೇನೋ ಪ್ರಾಣ ಬೆದರಿಕೆ ಇದೆ ಅಂತ ಹೇಳಿ ನಾನೇನು ಹೇಳಕ್ ಹೋಗಲ್ಲ. ನನಗೆ ಈ ತರ ಪ್ರಾಣ ಬೆದರಿಕೆಗಳು ಕಳೆದ 50 ವರ್ಷದಲ್ಲೂ ಕೂಡ ಇದ್ದೇ ಇಲ್ಲ. ಆದ್ರೂ ಕೂಡ ಜನರ ಆಶೀರ್ವಾದದಿಂದ ನಾವೆಲ್ಲ ಬದುಕಿದ್ದಿಲ್ಲ. ನಾನೇನು ಪೊಲೀಸ್ಗೂ ಕಂಪ್ಲೇಂಟ್ ಕೊಡಕ್ ಹೋಗೋದಿಲ್ಲ, ನಾನು ಯಾರು ಹೇಳ್ಕೊಳಕ್ ಹೋಗಲ್ಲ. ಇದ್ದಂತೆ ಮುಂದಿನ ಸಲ ಕ್ಷೇತ್ರದಲ್ಲಿ ಗೆಲ್ಲಿ ಆಮೇಲೆ ಆಯ್ತು, ಯಾರು ನಿಂತ್ಕೊಳ್ಳಿ. ಚುನಾವಣೆ ಜನರಲ್ಲಿರೋ ಮತ ನಾನಲ್ಲ ಹಾಕೋದು, ಅವರು ಯಾರಿಗೆ ವಿಶ್ವಾಸ ಇದೆ ಅವ್ರು ಓಟ್ ಹಾಕ್ತಾರೆ. ನಾನೇ ನಾನು ನಿಂತ್ಕೊಂಡ ಗೆದ್ದು ಬಿಡ್ತೀನಿ ಅಂತ ಹೇಳ್ಕೊಳ್ತಿದ್ದಾರೆ. ಯಾವುದು ಅದು ಸಹಜ ಅಲ್ಲ, ಅದನ್ನು ತಪ್ಪಾಗಿ ಅರ್ಥೈಸಿದ್ದಾರೆ ಅಂತ ನನ್ನ ವಾದ. ಹಾಗಾಗಿ ಕೂಡ ನಾನು ವಾದ ಮಾಡ್ಲಿಕ್ಕೆ ಹೋಗೋದಿಲ್ಲ, ಆರ್ಗ್ಯೂ ಮಾಡ್ಲಿಕ್ಕಿಲ್ಲ. ನಾನು ಅವ್ರು ಯಾರ ಮನಸ್ಸಿಗೆ ಬೇಸರಾಗಿದೆ ಅವ್ರಿಗೆ ವಿಷಾದ ವ್ಯಕ್ತಪಡಿಸಿದ್ದೆ. ಅವ್ರಿಗೆ ಅವ್ರು ವಯಸ್ಸಾಗಿದೆ, ಅವ್ರ ಎಲೆಕ್ಷನ್ ರಾಜಕೀಯ ಮಾಡ್ತಾ ಇರುವ ನೀವ್ಯಾಕ್ ಮಾಡ್ಬೋದು, ನೀವ್ಯಾಕ್ ಬಿಡಿ ಎಲೆಕ್ಷನ್ ಅಂತ ಹೇಳ್ತೀರಿ ಅಂತ ಹೇಳಿದ್ರು. ವಯಸ್ಸಾಗಿದೆ ನಮಗೂ ವಯಸ್ಸಾಗ್ತದಪ್ಪ, ಆದ್ರೆ ನಂದಿನ ಬೆಳೆ ಚುನಾವಣೆ ನಾವು ಹೇಳ್ಕೊಂಡು ಹೇಳಿದೀವಿ. ನಾನು 72 ವರ್ಷ ಅದಮ್ಮ, ನನಗೆ 25 ವರ್ಷ ಈಗ ಗೊತ್ತಾಗ್ತದೆ ಆಗಲಿಲ್ಲ. ನಮ್ಮ 5 ವರ್ಷದಿಂದ ನಾನು ಕಷ್ಟ ಹೇಳ್ತೀನಿ, ಅವರೊಬ್ಬ ಹೇಳದಿಕ್ಕೆ ನಾನಪ್ಪ ನಾನು ಅವರ ಸಾವನ್ನ ಬಯಸೋದಲ್ಲ. ಅವರಿಂದ ದೇಶಕ್ಕೆ ರಾಜ್ಯಕ್ಕೆ ಇರ್ತಕ್ಕಂಥ ಕೊಡುಗೆಗಳನ್ನು ಕೂಡ ನಾನೇ ತರ್ತಿಲ್ಲ. ನನಗೂ ಕೂಡ 2004 ಶಾಸಕರನ್ನಾಗಿ ಮಾಡಿರ್ತಕ್ಕಂಥ ಒಂದು ಉಪಕಾರ ಸ್ಮರಣೆ ನನಗೂ ಕೂಡ ಇದೆ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅವ್ರ ಸೋಲಿಗೆ ಇಲ್ಲಿ ಇಬ್ರಾಹಿಂ ಅವರು ಉತ್ತರ ಹೇಳಿದ್ದಾರೆ, ನಾನೇನು ಹೇಳಕ್ ಹೋಗಲ್ಲ. ಅವ್ರದ್ದು ರಿಯಾಕ್ಷನ್ ತೋರಿಸ್ತಾ ಇದ್ರಿ, ಯಾವ್ದು ಚಾನಲ್ ನೋಡಿದಾಗ ಅವರು ಆ ಚಾನಲ್ ಯಾವ್ದು ಅಂತ ಹೇಳಿ ಆ ಚಾನಲ್ ಇಬ್ರಾಹಿಂ ಹೇಳಿದ್ರು, ನಾನೇನು ಹೇಳ್ಬೇಕಾಗಿಲ್ಲ. ಅದಕ್ಕೆ ಬೆಂಗಳೂರಲ್ಲಿ ಕುಮಾರಸ್ವಾಮಿ ಸಿದ್ದರಾಮಯ್ಯ ಅವ್ರನ್ನ ಟಾರ್ಗೆಟ್ ಮಾಡಿ ಅವರನ್ನ ತೆಗೆಯೋದೆ ಮಾಡುವಂತ ಕೆಲಸ ಸದುಪಯೋಗ ಮಾಡುತ್ತೆ. ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯ ಒಬ್ಬರೇ ನಾನು ಬೆಂಗಳೂರಲ್ಲಿ ಇಟ್ಟುಕೊಳ್ಳೋದೆ ಅವ್ರ ಬಗ್ಗೆ ಏನು ಮಾತಾಡೋದು. ಇಲ್ಲಿ ತುಮಕೂರು ಜಿಲ್ಲೆ ಅಷ್ಟೇ, ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ವಿಶೇಷವಾಗಿ JDS ನ ಮುಖಂಡರು ನಮ್ಗೆ ಟಾರ್ಗೆಟ್ ಮಾಡ್ತಾರೆ. ಯಾಕೆಂದ್ರೆ ನನ್ನ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನನಗೆ ಪೈಪೋಟಿ ಇರೋದೇ JDS, ಅದಕ್ಕೋಸ್ಕರ ನಮ್ಗೆ ಟಾರ್ಗೆಟ್ ಮಾಡ್ತಾರೆ. ಅದಕ್ಕೆ ಏನ್ ಮಾಡಕ್ಕಾಗ್ತದೆ, ರಾಜಕೀಯವಾಗಿ ಚುನಾವಣೆ ಎದುರಿಸಣ ಗೆಲುವು ಸೋಲು ನಾವು ಸೋಲ್ತಿರೋ ಗೆಲ್ತಿರೋ ಅಂತ ಜನ ಕೈ ಇರೋದು ನಮ್ಮ ಕೈ ಇರೋದು. ಜನ ಏನ್ ತೀರ್ಮಾನ ಒಪ್ಕೊಳ್ಳೋದು, ಈ ಮಾತುಗಳ ಬರೀ ಸೋತೆ ಸೋತಾ ಕ್ಷಣಕ್ಕೆ ನಾನು ಕ್ಷೇತ್ರಕ್ಕೆ ಹೋಗ್ತೇನೆ ಜನಗಳು ಮಾತಾಡ್ತೀನಿ. ರಾಜಕೀಯದಲ್ಲಿ ಸೋಲು ಗೆಲುವು ಎರಡು ಕೂಡ ಸಮಾನವಾಗಿ ಸ್ವೀಕಾರ ಮಾಡುವಂತ ನಾನು ಯಾವುದೇ ಇಬ್ಬರು ಎದುರಿಸಿ ಜನರ ಆಶೀರ್ವಾದದಿಂದ ಮೇಲೆ ಬಂದಿಲ್ಲ. ಜನರ ಆಶೀರ್ವಾದ ಎಲ್ಲಿ ನೋಡ್ತಿದ್ರು ಯಾವ ಪಿತೂರುಗಳು ಏನು ಕೆಲಸ ಮಾಡೋದಿಲ್ಲ. ಜನ ಯಾವ್ದಕ್ಕೆ ಸ್ವೀಕಾರ ಮಾಡ್ತಾರೆ ಮಾಡ್ಲಿ ಹೇಳಿಕ್ಕೆ ಅದು ಚುನಾವಣೆಗೆ ನಾನು ಹೇಳಿರ್ತೀನಿ ಎಲ್ಲ ಇದ್ಕೊಂಡಿರ್ತಾರೆ ಎಲೆಕ್ಷನ್ ಟೈಮ್ ತಿರುಗಾಕ್ತಾರೆ ಇವೆಲ್ಲ ಇದ್ದ ಇವೆಲ್ಲ ಚುನಾವಣೆ ಪತ್ರಕಾರಕ್ಕೆ ಪಿತೂರುಗಳಿವೆಲ್ಲ. ಹೌದು ಕೊನೆ ಕೊನೆ ಚುನಾವಣೆ 2023 ಕೊನೆ ಚುನಾವಣೆ ಎಲ್ಲಿ ಸೋಲಿ ಮುಂದಿಕ್ಕೆ ನಾನು ಯಾವುದೇ ಚುನಾವಣೆ ತಿನ್ನೋದಿಲ್ಲ.